ಬಹಳ ಖುಷಿಯಾಗಿದ್ದಾರೆ. ಖಂಡಿತವಲ್ಲ, ಅದು ತಾಯಿಯಂದ್ರಿಗೆ ಮಕ್ಕಳು ಮದುವೆ ಅನ್ನೋದು ಅವ್ರಿಗೊಂದು ಕನಸದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದನ್ ಮದುವೆಯಾಗಿ ತುಂಬ ಗ್ಯಾಪ್, ಅದಾದಮೇಲೆ ಯಾವುದೂ ನಾತನ ಈವೆಂಟ್ ಅಂತ ಆಗಿರಲಿಲ್ಲ. ಆಮೇಲೆ ನಾವಿಬ್ಬರೇ, ನಾನು ನಂದ ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು. ಇವನ್ ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ, ಇವನಿಗೊಂದು ನೋಡ್ಕೊಳ್ಳೋಂಥ ಯಾರು ಇರಬೇಕಲ್ವ, ಇವನಿಗೊಂದು ಒಂದು ಒಂದು ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಂತ ಬರಬೇಕಲ್ವ ಅನ್ನೋದು ಅವರು ಒಂದು ಥಾಟ್ಸ್ ಇತ್ತು ಯಾವಾಗಲೂ. ಬಟ್ ನಾನು ತುಂಬ ನನಗೆ ಒಂದು ಫೋಕಸ್, ನನ್ನೊಂದು ಕೆರಿಯರ್ ಒಂದು ಸೆಟ್ ಆಗಬೇಕು, ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ, ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ. ಸೊ ನನ್ನ ಒಂದು ಗೋಲ್ ಇಲ್ಲ, ನನ್ನ ಅದ್ರ ಮೇಲೆ ನನ್ನ ಗುರಿ ಇತ್ತು ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಇಮೋಷ್ನಲ್ ಆಗ್ತಿದ್ರು. ಸೊ ಈಗಲೂ ಎಮೋಷ್ನಲ್ ಇದ್ದಾರೆ, ಬಟ್ ಇನ್ನು ಖುಷಿ ವಿಚಾರದಲ್ಲಿದ್ದಾರೆ. ಇನ್ನು ಅವರು ಸೊಸೈಟಿ ಹೆಂಗಿರುತ್ತೆ ಅಂತ ನೀವು ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ. ಶಿ ಇಸ್ ವೆರಿ ಫ್ರೆಂಡ್ಲಿ ಆ್ಯಕ್ಚುಲಿ. ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದು ಅದೇನೆ, ಯು ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ. ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ಜೋವಿಯಲ್ ಆಗಿರ್ತಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಆಲ್ವೇಸ್. ಎಲ್ಲ ನೋಡಿಲ್ಲ ಸರ್, ಕೆಲವೊಂದು ನೋಡಿದ್ದೀನಿ. ಏಕೆ ನನ್ನ ಸಿನಿಮಾ ಅದು ಸಿನಿಮಾ ಅಲ್ವಾ ಅದು? ಇಲ್ಲ, ಶಿ ಇಸ್ ಗಿವನ್ ಸಮ್ ವಂಡರ್ಫುಲ್ ಸಾಂಗ್ಸ್. ಹಂಗೆ ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಇತ್ತು, ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ. ಸೊ ಶಿ ಇಸ್ ಬಿನ್ ಲಕ್ಕಿ, ಶಿ ಇಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್. ಗರ್ಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿತ್ತು. ಸೊ ಫ್ಯೂ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ, ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ತುಂಬ ಅದ್ಭುತವಾದ ಸಾಂಗ್ಗಳು ಸಿಕ್ಕಿದೆ. ನಾನು ಸಿನಿಮಾ ಕಥೆನೇ ಇಮ್ಯಾಜಿನ್ ಮಾಡ್ಕೊಳ್ಳೋಂಗಿಲ್ಲ, ಸಾಂಗ್ ಅದೆಲ್ಲ ಇಲ್ಲ ಸತ್ಯ ಅವರೇ. ಇಲ್ಲ, ನಾನು ಅದೊಂದು ಇಷ್ಟು ತುಂಬ ಕ್ಲಿಯರ್ ಆಗಿದ್ದೀನಿ. ನನ್ನ ವರ್ಕು, ನನ್ನ ಪ್ರೊಫೆಷನ್, ಅದಕ್ಕೇನು ಬೆಲೆ ಕೊಡಬೇಕು, ಅದಕ್ಕೇನು ಕೆಲಸ ಮಾಡಬೇಕು, ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ. ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ, ನಮ್ಮ ತಾಯಿನೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ, ಶರಣ್ಣು, ಎಲ್ಲರೂ ನನ್ನ ಸರ್ಕಲ್ ಎಷ್ಟೊಂದಿದೆ. ಸೊ ನನ್ನ ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರನೇ ನಾನು ಒತ್ಕೊಟ್ಟಿದ್ದೇನೆ ಹೊರತು ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನಾಳೆನೂ ಕತೆ ಬರಬೇಕು. ಮೇ ಬಿ ಇವಾಗ ನನಗೆ ಈಗ ಇಷ್ಟು ಆ್ಯಕ್ಷನ್ನು, ಎಮೋಷನ್ಸು, ಸೆಂಟಿಮೆಂಟ್ ಏನೋ ಮಾಡ್ತಿದ್ದಲ್ಲ, ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಫ್ ಕತೆಗಳೇನಾದ್ರು ಇತ್ತು ಅಂದರೆ ಬಹುಶಃ ಬರೆಯೋದಕ್ಕೆ ಒಂಚೂರು ಎಕ್ಸ್ಪೀರಿಯೆನ್ಸ್ ಆಗ್ಬೋದೇನೋ ಈಗಷ್ಟು.